ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಬ್ಯಾಂಕ್ ನೌಕರರ ವೇತನ ಪರಿಷ್ಕರಣೆ ಇತ್ಯರ್ಥ. ಫೆಬ್ರವರಿ 1ರಂದು ಬ್ಯಾಂಕ್ ಮುಷ್ಕರ ಮಾಡುವುದಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ. ಸ್ವರ್ಗ ಸೃಷ್ಟಿ ಮಾಡುತ್ತೇವೆ ಎಂದು ಪಿಎಂ ಅಧಿಕಾರದ ಚುಕ್ಕಾಣೆ ಹಿಡಿದಿದ್ರು. ಮೋದಿ ಸರ್ಕಾರ ಕಳೆದ 6 ವರ್ಷದಲ್ಲಿ ಭಾರತದಲ್ಲಿ ನರಕ ಸೃಷ್ಟಿ ಮಾಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ 7 ಲಕ್ಷ ರೂಪಾಯಿ ದೇಣಿಗೆ. ಪಂಚಾಯತ್ ಸಿಇಒ ಡಾಕ್ಟರ್ ರಾಜಾಪಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರ. ವಿಶ್ವನಾಥ ಬಸಪ್ಪ ಡೊಣ್ಣೂರವರ ನನ್ನ ದೇಶ ನನ್ನ ಜನ ಗ್ರಂಥ ಲೋಕಾರ್ಪಣೆ ಸಮಾರಂಭವನ್ನು ಫೆಬ್ರವರಿ 2ರಂದು ಮುಂಜಾನೆ 11 ಗಂಟೆಗೆ ಶಿವಮಂದಿರ ಗೋದೂತಾಯಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಲ್ಲಣ್ಣ ನಾಗರಾಳ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವನಾಥ ಬಸಪ್ಪ ಡೋಣೂರು ಅವರು ರಚಿಸಿದ ನನ್ನ ದೇಶ ನನ್ನ ಜನ ಗ್ರಂಥವನ್ನು ಫೆಬ್ರವರಿ 2ರಂದು ಮುಂಜಾನೆ 11 ಗಂಟೆಗೆ ಶಿವಮಂದಿರ ಗೋದುತಾಯಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಗ್ರಂಥ ಬಿಡುಗಡೆಯನ್ನ ಶರಣ ಶಿವಶರಣಪ್ಪ ಅವರು ಮಾಡಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶರಣ ಪ್ರಭುಲಿಂಗ ಮಹಾಗಾಂವ್ಕರ್ ವಹಿಸಲಿದ್ದಾರೆ. ಗ್ರಂಥದ ಕುರಿತು ಶರಣೆ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಮಾತನಾಡುವವರು ಎಂದರು. ಮಾತನಾಡ್ತೇನೆ. ಮೊದಲಿಗೆ ನನ್ನ ದೇಶ ನನ್ನ ಜನ ಎಂಬ ಗ್ರಂಥ ನಮ್ಮ ಆತ್ಮೀಯ ಗೆಳೆಯರಾಗಿರುವಂಥ ಕವಿಗಳು ಸಾಹಿತಿಗಳು ಆಗಿರುವಂಥ ಸಣ್ಣ ಸಾಹಿತಿಗಳು ಆಗಿರುವಂಥ ವಿಶ್ವನಾಥ ಗ್ರಂಥ ನನ್ನ ದೇಶ ನನ್ನ ಜನ ಗ್ರಂಥದ ಬಗ್ಗೆ ಇವತ್ತು ಒಂದು ಲೋಕಾರ್ಪಣೆ ಸಮಾರಂಭವನ್ನು ಇದೇ ಗುಲ್ಬರ್ಗಾ ನಗರದಲ್ಲಿ ಗುರುತಾಯಿ ನಗರದ ಶಿವಮಂದಿರದಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಇದರಲ್ಲಿ ನನ್ನ ದೇಶ ನನ್ನ ಜನರಲ್ಲಿ ಏನು ಮುಖ್ಯವಾಗಿ ವಿಷಯ ಇದೆ ಅಂದರೆ, ಈ ಶರಣರು 29 ತಂಡ ಉತ್ತರ ಭಾರತದ ಸುಮಾರು ರಾಜ್ಯಗಳಿಗೆ ಅವರು ಭೇಟಿ ಕೊಟ್ಟು ತಂಡ ಅಲ್ಲಿ ಧಾರ್ಮಿಕ ಗ್ರಂಥಗಳು ಧಾರ್ಮಿಕ ಸ್ಥಳಗಳನ್ನು ಐತಿಹಾಸಿಕ ಸ್ಥಳಗಳನ್ನು ಭೇಟಿ ಮಾಡಿ ಅಲ್ಲಿ ನಡೆಯುವಂತಹ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇರ್ತವೆ ಅಂತಕ್ಕಂಥದ್ರ ಬಗ್ಗೆ ಅನುಭವಿಸಿ ಅದನ್ನು ತಮ್ಮ ಅನುಭವಗಳನ್ನು ಈ ಗ್ರಂಥದಲ್ಲಿ ಬರೆದಿದ್ದಾರೆ. ಬಹಳ ಅದ್ಭುತವಾಗಿದ್ದರೂ ಶರಣ ಸಾಹಿತ್ಯರಾಗಿರೋದ್ರಿಂದ ಅನೇಕ ಶರಣ ಸಂಸ್ಕೃತಿಗೆ ಸಂಬಂಧಪಡುವಂತಹ ಗ್ರಂಥಗಳನ್ನು ಇದು ಬರೆದಿದ್ದಾರೆ. 21 ಗ್ರಂಥಗಳನ್ನು ಇದು 22ನೇ ಗ್ರಂಥ. ಈ 21 ಗ್ರಂಥಗಳಲ್ಲಿ ಬಹಳ ಅಮೂಲ್ಯವಾದ ಜೀವನದ ಮೌಲ್ಯಗಳನ್ನು ಹೊಂದಿರುವಂಥ ಬಸವಾದಿ ಶರಣರಿಗೆ ಸಂಬಂಧಿಸಿರುವಂತಹ ವಿಷಯಗಳನ್ನು ಅವರು ಎಲ್ಲ ಗ್ರಂಥಗಳಲ್ಲಿ ನಿರೂಪಿಸಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ದೇಶ ನನ್ನ ಜನ ಗ್ರಂಥದ ಲೇಖಕರಾದ ಶರಣ ಸಾಹಿತಿ ವಿಶ್ವನಾಥ ಬಸಪ್ಪ ಡೋಣೂರು ಪುಸ್ತಕದ ಬಗ್ಗೆ ತಿಳಿಸಿಕೊಟ್ರು. ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡದ ಬಗ್ಗೆ ಬಹಳ ಗೌರವ ಕಡಿಮೆ ಅಂತ ನನಗೆ ಅನ್ನಿಸ್ತದೆ. ಎಲ್ಲರೂ ನಾವು ಇಂಗ್ಲೀಷ್ ಬೋರ್ಡಿಗೆ ಹಾಕ್ತೇವೆ, ಇಂಗ್ಲೀಷ್ನಾಗೆ ಸಹಿ ಮಾಡ್ತೇವೆ, ಇಂಗ್ಲೀಷ್ನ ಎಲ್ಲ ಪತ್ರಿಕೆಯನ್ನು ಹಮ್ಮಿಸ್ತೇವೆ, ಆದರೆ ಕನ್ನಡದಲ್ಲಿ ಬರೆಯೋರಿಲ್ಲ. ನಾನು ಹುಟ್ಟಿನಿಂದ ಸಣ್ಣ ಇದ್ದಕ್ಕಾಗಿ ಎಲ್ಲರಿಗೆ ತಮ್ಮ ತಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇರ್ತದೆ. ಕನ್ನಡಿಗರ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಯಾಕೆ ಅಭಿಮಾನ ಇಲ್ಲ ತಳಿ, ನಾನು ಆ ಹುಟ್ಟಿನಿಂದ ಏನಪ್ಪ ಅಂದರೆ ಕನ್ನಡದಲ್ಲೇ ಸಹಿ ಮಾಡ್ತೀನಿ. ನಾನು ಪ್ರಾಚಾರ್ಯ ಇದ್ದಾಗೂ ಕೂಡ ಏನಪ್ಪ ಅಂದರೆ ಕನ್ನಡ ಅಂಕೆಗಳನ್ನೇ ಬಳಸಿ ನಾನು ಅಂದರೆ ಖಾತೆ ಕೀರ್ತಿ ಬರೆದಿದ್ದೇನೆ, ಜಮಾ ಕರ್ತದಲ್ಲ. ಆದರೆ ಅದೇ ತೆರನಾಗಿ ಹೊರಗಿನ ರಾಜ್ಯಗಳಲ್ಲಿ ಯಾವ ತೆರನಾಗಿ ಆಯಾ ಭಾಷೆಗಳ ಬಗ್ಗೆ ಅವರಿಗೆ ಅಭಿಮಾನ ನೋಡಿದಾಗ ಎಲ್ಲ ದೇಶಗಳ ಎಲ್ಲ ರಾಜ್ಯಗಳಲ್ಲಿ ನಾನು 13 ರಾಜ್ಯವನ್ನು ಸುತ್ತಾಡಿ ಬಂದೆ. ಎಲ್ಲ ಅವರ ಭಾಷೆಯ ಬಗ್ಗೆ ಅಪ್ಪಟವಾದ ಗೌರವ ಅಭಿಮಾನ. ಅವರ ಭಾಷೆಯನ್ನು ಬಿಟ್ಟು ಬೇರೆ ಎಲ್ಲೆಲ್ಲೂ ಬೇರೆ ಭಾಷೆಯನ್ನು ಬಳಸಿದ್ದಿಲ್ಲ. ನವೆಂಬರ್ 2017ರಿಂದ ಬರಬೇಕಾದ ಬ್ಯಾಂಕ್ ನೌಕರರ ಮತ್ತು ಅಧಿಕಾರಿಗಳಿಗೆ ವೇತನ ಪರಿಷ್ಕರಣೆ ಇತ್ಯರ್ಥ ಅನಗತ್ಯ ವಿಳಂಬ ಖಂಡಿಸಿ UFBU ಸಂಘಟನೆಯಿಂದ ಮಾರ್ಕೆಟ್ ಯೂನಿಯನ್ ಬ್ಯಾಂಕ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಬ್ಯಾಂಕ್ ನೌಕರರ ಮತ್ತು ಅಧಿಕಾರಿಗಳಿಗೆ ವೇತನ ಪರಿಷ್ಕರಣೆ ಇತ್ಯರ್ಥ ಅನಗತ್ಯ ವಿಳಂಬ ಮಾಡುತ್ತಿರುವ ಕೇಂದ್ರ ಧೋರಣೆ ನೀತಿಯನ್ನ ಖಂಡಿಸಿ ಬ್ಯಾಂಕ್ ನೌಕರರ ಸಂಯುಕ್ತ ವೇದಿಕೆ UFBU ಸಂಘಟನೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.
February 1st ಕೂಡ ಬ್ಯಾಂಕ್ ಮುಷ್ಕರ ಮಾಡಲಾಗಿದೆ. ನಮಗೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಚಂದ್ರಮೋಹನ್ ಕೇಂದ್ರ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ದಿವಸ ಎಲ್ಲ ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ಒಕ್ಕೂಟದ ಅಡಿಯಲ್ಲಿ ಕಲಬುರಗಿ ಘಟಕವು ಇವತ್ತಿನ ದಿವಸ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು IBA ಮತ್ತು ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿದ್ದೆ. ಇದು ಮುಖ್ಯವಾಗಿ ನಮ್ಮ ವೇತನ ಪರಿಷ್ಕರಣಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ 2017ರಲ್ಲಿಯೇ ಫೈನಾನ್ಸ್ ಸೆಕ್ರೆಟರಿಯಿಂದ ಒಂದು ಲೆಟರ್ 2017ರ ಒಳಗಾಗಿ ವೇತನ ಪರಿಷ್ಕರಣೆ ಬ್ಯಾಂಕ್ ಎಂಪ್ಲಾಯಿಗಳಿಗೆ ಜಾರಿ ಆಗಬೇಕು ಅಂತಕ್ಕಂಥದ್ದು ಆ ಲೆಟರ್ನ ಒಂದು ಸಾರಾಂಶ ಎಲ್ಲ CMDಗಳಿಗೆ, ಎಲ್ಲ ನಿರ್ದೇಶಕರಿಗೆ, ಎಲ್ಲ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳಿಗೆ ಕಳಿಸಲಾಗಿತ್ತು. ಆದರೆ ಈ IBA ವಿಳಂಬ ಧೋರಣೆ ನೀತಿಯಿಂದ 28 ತಿಂಗಳುಗಳು ಆದರೂ ಸಹ ಅವರು ನಮ್ಮ ಒಂದು ವೇತನ ಪರಿಷ್ಕರಣೆಯನ್ನು ಮಾಡಿಲ್ಲ. ಮಾಡೋಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಇಂಟ್ರೆಸ್ಟ್ ತೋರಿಸಿದ ಹಾಗೆ ನಾಟಕ ಆಡ್ತಾ ಇದ್ದಾರೆ. ಆದರೆ ಮನಃಪೂರ್ವಕವಾಗಿ ಅವರು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಖಂಡ ತುಂಡವಾಗಿರತಕ್ಕಂತಹ ವಿರೋಧವನ್ನು ನಾವು ವ್ಯಕ್ತಪಡಿಸುತ್ತೇವೆ. ಈ ಪ್ರತಿಭಟನೆಯಲ್ಲಿ ರವಿಗೌಡ, ಮೊಹಮ್ಮದ್ ಕದೀರ್, ಶ್ರೀಧರ್, ನಾರಾಯಣ ರೋಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ನೇಹ ಸಂಗಮ ವಿವಿಧೋದ್ದೇಶ ಸೇವಾ ಸಂಘ ಕಲಬುರಗಿ ವತಿಯಿಂದ ಜಾನಪದ ತಜ್ಞ ದಿವಂಗತ ಅಮೃತೇಶ್ ಮಾಸ್ತರ್ ಕಲಶೆಟ್ಟಿಯವರ ಸವಿನೆನಪಿಗಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈಯುತ್ತಿರುವ ಮಹನೀಯರಿಗೆ ಬಸವಾಮೃತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು February 2nd ಬೆಳಗ್ಗೆ 10:45 ಕಲಬುರಗಿಯ ಕಲಾಮಂಡಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನ್ಯಾಯವಾದಿ ಹನುಮಂತರಾವ್ ಅಟ್ಟೂರ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾನಪದ ತಜ್ಞ ಹಿರಿಯ ನಾಟಕಕಾರ ಲಿಂಗೈಕ್ಯ ಶ್ರೀ ಅಮೃತೇಶ ಮಾಸ್ತರ್ ಕಲಶೆಟ್ಟಿ ಸ್ಮರಣಾರ್ಥ ಇಲ್ಲಿನ ಸ್ನೇಹ ಸಂಗಮ ವಿವಿಧೋದ್ದೇಶ ಸೇವಾ ಸಂಘದ ವತಿಯಿಂದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈಯುತ್ತಿರುವ ಕಲ್ಯಾಣ ಕರ್ನಾಟಕ ಭಾಗದವರಾದ 6 ಜನರಿಗೆ ಬಸವಾಮೃತ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿದ್ದು ಇದೇ February 2nd ಬೆಳಗ್ಗೆ 10:45 ನಗರದ ಅನ್ನಪೂರ್ಣ ಕ್ರಾಸ್ನಲ್ಲಿರುವ ಕಲಾಮಂಡಳದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ಈಗಾಗಲೇ 2 ವರ್ಷದ ಹಿಂದಗಡೆ ಈ ಭಾಗದ ಜಾನಪದ ಕಲಾವಿದ, ಸಾಹಿತ್ಯ, ಹಾಸ್ಯ ಕಲಾವಿದ ಮತ್ತು ಹಲವಾರು ಸಂಗೀತ ಸೇವೆಯಲ್ಲಿ ತಮ್ಮನೇ ತೊಡಗಿಸಿಕೊಂಡಿರತಕ್ಕಂಥ ಈ ಭಾಗದ ಅತ್ಯಂತ ಅದ್ಭುತ ಕಲಾವಿದರಾಗಿರ್ತಕ್ಕಂಥ ಅಮೃತೇಶ್ ಮಾಸ್ಟರ್ ಕಲಶೆಟ್ಟಿಯವರ ಒಂದು ಸವಿ ನೆನಪಿಗಾಗಿ ಒಂದು ಬಸವಾಮೃತ ಪ್ರಶಸ್ತಿಯನ್ನು ನಮ್ಮ ಸಂಘದ ವತಿಯಿಂದ ನಾವು ಕೊಡ್ತಾ ಇದ್ದೀವಿ. ಈ ಭಾಗದ ಹಲವಾರು ಜನರನ್ನು, ಅಂದರೆ ಈ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ನಲ್ಲಿ ಒಬ್ಬರನ್ನು ಮತ್ತು ಇನ್ನೋರು ಯಾದಗಿರಿನಲ್ಲಿ ಒಬ್ಬರನ್ನು ಸೇರಿಸಿಕೊಂಡು 6 ಜನರನ್ನು ಇದೇ February 2nd ಕಲಾಮಂಡಳದಲ್ಲಿ ನಾವು ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ. ಯಾಕಂದರೆ ನಮ್ಮ ಸ್ನೇಹ ಸಂಘ ವಿವಿಧ ಸೇವಾ ಸಂಘ ವಿದ್ಯಾರ್ಥಿ ಯುವಕರನ್ನು ಒಡಗೂಡಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರುವುದು ತಮ್ಮೆಲ್ಲರೂ ಗೊತ್ತಿರತಕ್ಕಂಥ ವಿಷಯ. ಹಾಗಾಗಿ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಈ ಭಾಗದಲ್ಲಿರ್ತಕ್ಕಂಥ ಹಲವಾರು ಎಲೆ ಮರೆ ಕಾಯಿಯಂತೆ ಜೀವನ ಮಾಡ್ತಕ್ಕಂಥ ಹಲವಾರು ಕಲಾವಿದರನ್ನು ನಾಟಕ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಕೊಡ್ತಾ ನಟನೆಯನ್ನು ಮಾಡ್ತಕ್ಕಂಥ ಮಾಡಿ ಜನರಿಗೆ ಮನರಂಜಿಸಿದ್ರ ಜೊತೆಗೆ ಸಂದೇಶವನ್ನು ಕೊಡ್ತಕ್ಕಂಥ ಹಲವಾರು ಜನರನ್ನು ಇವತ್ತಿನ ಗುರುತಿಸಿ ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಂಡಿವಿ. ಜೊತೆಗೆ ಪ್ರಶಸ್ತಿ ದಿವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಿವಾಸ ಅಡಿಗೆ ಮತ್ತು ಆಸುಲ್ತಾನ್ಪುರ ಕುರ್ಕೋಟಿಯ ಪೀಠಾಧಿಪತಿಗಳಾಗಿರ್ತಕ್ಕಂಥ ಷಟಸ್ಥಲ ಭ್ರಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಈ ಪ್ರಶಸ್ತಿ ಪ್ರದಾನವನ್ನು ಈ ಭಾಗದ ಹೋರಾಟಗಾರರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಕಾಂತ್ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರವೀಶ್ ಕುಮಾರ್ ಶಹಪುರ್ಕರ್, ನಂದೀಶ್ವರ್ ಜೈ ಪಾಟೀಲ್ ಇದ್ದರು. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಲಬುರಗಿ ಜಿಲ್ಲಾ ಅಬಕಾರಿ ಇಲಾಖೆಗೆ ಗುಲ್ಬರ್ಗಾ ಪ್ರೆಸ್ ಕ್ಲಬ್ ವತಿಯಿಂದ 10,000 ರೂಪಾಯಿ ದೇಣಿಗೆಯನ್ನು ನೀಡಿದರು. ಕಲಬುರಗಿಯಲ್ಲಿ February 5-7 ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಗುಲ್ಬರ್ಗಾ ಪ್ರೆಸ್ ಕ್ಲಬ್ ವತಿಯಿಂದ 10,000 ರೂಪಾಯಿ ದೇಣಿಗೆಯನ್ನು ಕಲಬುರಗಿಯ ವಲಯ No. 1 ಅಬಕಾರಿ ನಿರೀಕ್ಷಕರಾದ ಬಾಲಕೃಷ್ಣ ಅವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿಯ ವಲಯ No. 1 ಅಬಕಾರಿ ನಿರೀಕ್ಷಕರಾದ ಬಾಲಕೃಷ್ಣ ಅವರು ಮಾತನಾಡಿದರು. ಸುಮಾರು 30 ವರ್ಷಗಳ ನಂತರ ಕಲಬುರಗಿಯಲ್ಲಿ ನಡೆಯುತ್ತಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಅಬಕಾರಿ ಇಲಾಖೆಯ ವತಿಯಿಂದ ಜಿಲ್ಲೆಯಲ್ಲಿ ನಮ್ಮ ವಲಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸನ್ನದ್ದಾರರಿಂದ ದೇಣಿಗೆಯನ್ನು ಸ್ವೀಕರಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಕೋರಿಕೆ ಮೂಲಕ ಇಂದು ನಮ್ಮ ಕಲಬುರಗಿ ವಲಯ No. 1 ವ್ಯಾಪ್ತಿಯಲ್ಲಿರುವಂಥ ಪ್ರೆಸ್ ಕ್ಲಬ್ ಕಲಬುರಗಿಯ
ಸನ್ನದ್ಧದಾರರು ತಮ್ಮ ಸ್ವ ಇಚ್ಛೆಯಿಂದ ರೂಪಾಯಿ 10,000 ದೇಣಿಗೆಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನೀಡುತ್ತಾರೆ. ಅದೇ ರೀತಿ ಇನ್ನೂ ಉಳಿದಂಥ ನಮ್ಮ ಎಲ್ಲ ಸನ್ನದ್ಧಾರರಿಂದ ದೇಣಿಗೆಯನ್ನು ಪಡೆದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಅಬಕಾರಿ ಇಲಾಖೆ ಕಾರ್ಯನಿರ್ವಹಿಸುತ್ತಿದೆ. ಬ್ಯಾಂಕ್ ಕಾರ್ಮಿಕ ಸಂಘಗಳ ಸಂಯುಕ್ತ ವೇದಿಕೆ ವತಿಯಿಂದ ವಿವಿಧ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹುಬ್ಬಳ್ಳಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಯೂನಿಯನ್ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವೇತನ ಪರಿಷ್ಕರಣೆ, 5 ದಿನದ ಬ್ಯಾಂಕಿಂಗ್ ಜಾರಿಗೊಳಿಸುವುದು, ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯಲ್ಲಿ ಸುಧಾರಣೆ, ಹೊಸ ಪಿಂಚಣಿ ರದ್ದುಗೊಳಿಸುವಂತೆ ಹಾಗೂ ವಿವಿಧ ಬೇಡಿಕೆ ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಮುಷ್ಕರದಲ್ಲಿ ಎಐಬಿಇಒ, ಎಐಬಿಒಸಿ, ಎನ್ಸಿಬಿಇ, ಎಐಬಿಒಎ, ಬಿಇಎಫ್ಐ, ಐಎಬಿಇಎಫ್, ಐಎನ್ಸಿಒಸಿ, ಎನ್ಒಬಿಡಬ್ಲ್ಯೂ, ಎನ್ಒಬಿಒ ಬ್ಯಾಂಕ್ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು ಕೂಡಲೇ ಬ್ಯಾಂಕ್ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸುವಂತೆ ಘೋಷಣೆಯನ್ನು ಕೂಗಿದರು. ಕೂಡಲೇ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು. ಖಾಸಗೀಕರಣ ವಿರೋಧ ಮತ್ತು ವಿಲೀನೀಕರಣ ವಿರೋಧ ನಾವೆಲ್ಲರೂ ಒಟ್ಟಾಗಿ ಹೋರಾಡ್ತಾ ಇದ್ದೇವೆ. ಅದರ ಸಮೇತ 11ನೇ ದ್ವಿಪಕ್ಷೀಯ ಒಪ್ಪಂದ ವೇತನ ಪರಿಷ್ಕರಣೆ, ಬ್ಯಾಂಕ್ಗಳಲ್ಲಿ ಪ್ರಾಮುಖ್ಯವಾಗಿ ಸಾರ್ವಜನಿಕ ಬ್ಯಾಂಕು ಖಾಸಗೀಕರಣ ಬ್ಯಾಂಕ್ಗಳಲ್ಲಿ ಆಗಬೇಕು. ಇದರಲ್ಲಿ ಎಲ್ಲ ಅಧಿಕಾರಿಗಳು, ನೌಕರರು, ನಿವೃತ್ತಿ ಪಡೆದಂಥ ಎಲ್ಲ ನೌಕರ ಅಧಿಕಾರಿಗಳು ಸಹ ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ವೇತನ ಪರಿಷ್ಕರಣೆ ಅದು ನಮ್ಮ ಹಕ್ಕು, ನಮಗೆ ಆಗಲೇಬೇಕು. ಅವರು ಕೊಟ್ಟಂಥದ್ದು ನಮ್ಮ ಡಿಮಾಂಡ್, ನಮ್ಮ ಬೇಡಿಕೆಗೆ ಕಡಿಮೆ ಕೊಟ್ಟಿದ್ದಾರೆ ಅವರು. ಆ ಕಾರಣದಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಬರೀ ವೇತನ ಪರಿಷ್ಕರಣೆ ಮಾತ್ರ ಅಲ್ಲ, ಅದನ್ನು ಹೊರತುಪಡಿಸಿ 5 ದಿನದ ಬ್ಯಾಂಕಿಂಗ್ ಅನ್ನು ಸಹ ನಾವು ಕೇಳ್ತಾ ಇದ್ದೇವೆ. ಅಧಿಕಾರಿಗಳಿಗೆ ನಿಯಮಿತವಾದ ಕ್ರಮಬದ್ಧವಾದ ವರ್ಕಿಂಗ್ ಅವರ್ಸ್ ಅನ್ನು ಅವ್ರಿಗೂ ಸಹ ಮಾಡಿ ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ 100 ಬ್ಯಾಂಕ್ ಕಾರ್ಮಿಕರು ಪಾಲ್ಗೊಂಡಿದ್ದರು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಬೆಳಗಾವಿ ಬಿ ಶಂಕರಾನಂದ್ ಮಹಾವಿದ್ಯಾಲಯ ಕುಡುಚೀವ್ರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ 2 ದಿನಗಳ ಏಕವಲಯ ಪುರುಷ ಮತ್ತು ಮಹಿಳೆಯರ ಟೆಕ್ವಾಂಡೋ ಕರಾಟೆ ಪಂದ್ಯಾವಳಿಗೆ ಭಾರತೀಯ ಟೆಕ್ವಾಂಡೋ ತಂಡದ ತರಬೇತುದಾರ ಪರಪ್ಪ ಎಸ್ಕೆ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ನಂತರ ಮಾತನಾಡಿದ ಅವರು, ಟೈಕ್ವಾಂಡೋ ಕ್ರೀಡೆ 1971 ಕೊರಿಯಾದಲ್ಲಿ ಟೈಕ್ವಾಂಡೋ ಅಸೋಸಿಯೇಷನ್ ಎಂಬ ಹೆಸರಿನಲ್ಲಿ ಪ್ರಾರಂಭವಾಗಿ ನಂತರ 1973 ವರ್ಲ್ಡ್ ಟೈಕ್ವಾಂಡೋ ಫೆಡರೇಷನ್ ಆಗಿ ಜಗತ್ತಿನಾದ್ಯಂತ ಸುಮಾರು 198 ದೇಶಗಳಲ್ಲಿ ಪ್ರಚಲಿತಕ್ಕೆ ಬಂದು ಟೈಕ್ವಾಂಡೋ ಕ್ರೀಡೆಗೆ ಪ್ರಾಧೀನತೆ ದೊರೆಯಿತು. ಭಾರತಕ್ಕೆ ಟೈಕ್ವಾಂಡೋ ಪರಿಚಯಿಸಿದ ಕೀರ್ತಿ ಮಾಸ್ಟರ್ ಕಿಮ್ ಎಂಬುವರಿಗೆ ಸಲ್ಲುತ್ತದೆ. ಅವರು NIS ಗುಣಮಟ್ಟದ ತರಬೇತುದಾರರಿಂದ 2004 2006 ಪರಿಶ್ರಮವನ್ನು ವಹಿಸಿ 2004 ಭಾರತಕ್ಕೆ ಏಷ್ಯಾ ಗೇಮ್ಸ್ ಮೆಡಲ್ ದೊರಕಿಸಿಕೊಡುವ ಮಹದಾಶೆಯವರದಾಗಿತ್ತು. ಟೈಕ್ವಾಂಡೋ ಒಂದು ಶಿಸ್ತಿನ ಆಟವಾಗಿದ್ದು ಗ್ರಾಮೀಣ ಭಾಗಕ್ಕೆ ಪರಿಚಯಿಸುತ್ತಿರುವುದು ಉತ್ತಮ ವಿಚಾರ. ಇದರಿಂದ ಮಹಿಳೆಯರು ತಮ್ಮ ಆತ್ಮರಕ್ಷಣೆಗಾಗಿ ಟೈಕ್ವಾಂಡೋ ಒಂದು ಉತ್ತಮ ಕ್ರೀಡೆಯಾಗಿದೆ ಎಂದರು. ಕೊರಿಯನ್ ಟೈಕ್ವಾಂಡೋ ಅಸೋಸಿಯೇಷನ್ ಅಂತ ಪ್ರಾರಂಭವಾಯಿತು ಸೌತ್ ಕೊರಿಯಾದಲ್ಲಿ. ಅದಾದ ನಂತರ ಅವರು 1973 ವರ್ಲ್ಡ್ ಟೈಕ್ವಾಂಡೋ ಫೆಡರೇಷನ್ ಅಂತ ಸ್ಟಾರ್ಟ್ ಮಾಡಿ ಸುಮಾರು ಇಡೀ ವರ್ಲ್ಡ್ 198 ದೇಶದಲ್ಲಿ ಇವತ್ತು ಟೈಕ್ವಾಂಡೋ ಕಲಿತಾ ಇದ್ದಾರೆ. ಅವ್ರು ಯಾವ ರೀತಿ ಅದನ್ನ ಇದು ಪಬ್ಲಿಷ್ ಮಾಡಿದ್ರು ಮತ್ತು ಹೊಡೆದ್ರಂದ್ರೆ ಕೊರಿಯಾದಲ್ಲಿರುವಂತ ಪ್ರತಿಯೊಬ್ಬ ಯೂನಿವರ್ಸಿಟಿ ಡೈರೆಕ್ಟರ್ಗಳು ಅಥವಾ ಬ್ಲೂ ಅದವರೆಲ್ಲರೂ ಒಂದೊಂದು ದೇಶಕ್ಕೆ ಕಳಿಸಿ ಅವರ ಗೇಮ್ ಎಷ್ಟು ಫಾಸ್ಟ್ ಆಗಿ ಅವರು ಸ್ಪರ್ಧೆ ಮಾಡಿದ್ರಂದ್ರೆ 1994 ಬಾರ್ಸಿಲೋನಾದಲ್ಲಿ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕ ಅಮಿತ್ ಘಾಟೆಗೆ, ಪ್ರಾಚಾರ್ಯರಾದ ಎಎಸ್ ಕಾಂಬಳೆ, ದೈಹಿಕ ನಿರ್ದೇಶಕರಾದ ಆರ್ಎಂ ಮಹೇಶ್ ವಾಡಗಿ, ಎಂಎನ್ ದಾನನ್ನವರ್, ಎಲ್ಎಸ್ ಚೌರಿ, ಎಸ್ಆರ್ ಕುಸುನಾಳೆ, ಪ್ರವೀಣ್ ಕುಮಾರ್ ತುಬುಚಿ, ಶ್ರೀಶೈಲ್ ದರೂರೆ ಇತರರು ಉಪಸ್ಥಿತರಿದ್ದರು. ಪತಿ ಹಾಗೂ ಅತ್ತೆ ಸೇರಿ ಔಷಧಿ ಎಂದು ಗರ್ಭಿಣಿಗೆ ವಿಷ ಕುಡಿಸಿ ಭ್ರೂಣ ಹತ್ಯೆ ಮಾಡಿರುವ ಅಮಾನವೀಯ ಘಟನೆ ಹಳೆ ಹುಬ್ಬಳ್ಳಿಯ ಅಲ್ತಾಫ್ ಫ್ಲಾಟ್ನಲ್ಲಿ ನಡೆದಿದೆ. ಪತಿ ಇಮಾಮ್ ಖಾನ್ ಜಾದೆ ಹಾಗೂ ಅತ್ತೆ ಫಾತಿಮಾ ಖಾನ್ ಜಾದೆ ಕೃತ್ಯ ಎಸಗಿದವರು.
ವಿಷ ಸೇವಿಸಿದ ಶಾಹಿನ ಗರ್ಭದಲ್ಲಿದ್ದ ಭ್ರೂಣ ಮೃತಪಟ್ಟಿದೆ. ಹಾಲಿನಲ್ಲಿ ವಿಷ ಸೇರಿಸಿ ಶಾಹಿನ ಅವರಿಗೆ ಕುಡಿಸಿದ್ರು. ವಿಷ ಸೇವಿಸಿದ ನಂತರ ಆಕೆಗೆ ಹೊಟ್ಟೆ ನೋವು ತೀವ್ರಗೊಂಡಿತು. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು, ಆದರೆ ಭ್ರೂಣ ಮೃತಪಟ್ಟಿತು. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಐತಿಹಾಸಿಕ ಮೈದಾನ ಎಂದೇ ಖ್ಯಾತಿ ಪಡೆದಿರುವ ನೆಹರು ಕ್ರೀಡಾಂಗಣ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ರಾಜಕೀಯ ಹಾಗೂ ಹೋರಾಟದ ಸಮಾವೇಶಕ್ಕೆ ಮಾತ್ರ ಸೀಮಿತವಾಗಿದೆಯಾ ಎಂಬ ಅನುಮಾನ ಮೂಡುತ್ತಿದೆ. ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನತೆಗೆ ಕ್ರೀಡೆಗಾಗಿ ನಿರ್ಮಾಣಗೊಂಡಿರುವ ನೆಹರು ಕ್ರೀಡಾಂಗಣ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗಿದ್ದು ಮೈದಾನದಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ಧೂಳು ತುಂಬಿಕೊಂಡಿದೆ. ನೆಹರು ಮೈದಾನಕ್ಕೆ ತನ್ನದೇ ಆದ ಇತಿಹಾಸವಿದೆ. ಈ ಗ್ರೌಂಡ್ನಲ್ಲಿ ಹಲವಾರು ಪ್ರತಿಭೆಗಳು ಮಿಂಚಿದ್ದಾರೆ. ಆದರೆ ಈಗ ಈ ಮೈದಾನದ ಪರಿಸ್ಥಿತಿ ಏನಾಗಿದೆ ಎಂದ್ರೆ ಕೇವಲ ರಾಜಕೀಯ ಹಾಗೂ ಹೋರಾಟದ ಸಮಾವೇಶಕ್ಕಾಗಿ ಮಾತ್ರ ಬಳಕೆ ಮಾಡಲಾಗ್ತಿದೆ. ಇನ್ನು ಮೈದಾನಕ್ಕೆ ಆಟವಾಡಲು ಬರುವ ಕ್ರೀಡಾಪಟುಗಳು ಇಲ್ಲಿನ ಅವ್ಯವಸ್ಥೆಯನ್ನ ನೋಡಿ ಆಟವಾಡದೆ ಮರಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕ್ರೀಡೆ, ಸರ್ಕಾರಿ ಕಾರ್ಯಕ್ರಮಗಳು, ವಿವಿಧ ಧರ್ಮಗಳ ಸಮಾವೇಶ, ರಾಜ್ಯ ರಾಷ್ಟ್ರ ಮಟ್ಟದ ಗಣ್ಯರ ಕಾರ್ಯಕ್ರಮಗಳಿಗೆ ಬಳಕೆಯಾಗುವ ಈ ಕ್ರೀಡಾಂಗಣ ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸದೇ ಇರುವುದರಿಂದ ಅಜ್ಜ ನೆಟ್ಟ ಆಲದ ಮರಕ್ಕೆ ಜೋಕಾಲಿ ಕಟ್ಟಿದಂತಾಗಿದೆ. ಆದರೆ ಕ್ರೀಡಾಂಗಣಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲದೆ ತಾತ್ಕಾಲಿಕ ಸಣ್ಣ ಪುಟ್ಟ ದುರಸ್ತಿ ಮಾಡುವ ಕೆಲಸ ಮಾಡಿ ಸಂಬಂಧಿಸಿದ ಅಧಿಕಾರಿಗಳು ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಈ ಮೈದಾನದ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ಬಿಡುಗಡೆಯಾಗಿದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಮೈದಾನಕ್ಕೆ ಬರುವ ಅದೆಷ್ಟೋ ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ಏಳುವ ಧೂಳಿನಿಂದ ಕ್ರೀಡಾಪಟುಗಳಿಗೆ ಉಸಿರಾಟದ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದಂತೂ ಸತ್ಯ. ಒಟ್ಟಿನಲ್ಲಿ ವಾಣಿಜ್ಯ ನಗರಿ ಕೇಂದ್ರ ಬಿಂದುವಾಗಿರುವ ನೆಹರು ಮೈದಾನವನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕೂಡಲೇ ದುರಸ್ತಿ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕ್ರೀಡಾಪಟುಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಏನಿವತ್ತು ನೆಹರು ಗ್ರೌಂಡ್ ಅನ್ನುವಂಥದ್ದು ಒಂದು ಇಡೀ ದೇಶಕ್ಕೆ ಪ್ರಸಿದ್ಧವಾದಂಥ ನೆಹರು ಗ್ರೌಂಡು. ಈ ನೆಹರು ಗ್ರೌಂಡ್ನಲ್ಲಿ ಅನೇಕ ವರ್ಷಗಳಿಂದ, ಸುಮಾರು ವರ್ಷಗಳಿಂದ ಇಲ್ಲಿ ಭಾಳಷ್ಟು ಚಟುವಟಿಕೆಗಳು ಅಂದರೂ ಇವತ್ತು ಆಟಗಳಿರ್ಬೋದು, ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಇವತ್ತು ಕ್ರಿಕೆಟ್ ಇರ್ಬೋದು, ಖೋಖೋ ಮತ್ತು ಅನೇಕ ಶಾಲೆ ಮಕ್ಕಳದ ಕಾರ್ಯಕ್ರಮ ಇರ್ಬೋದು. ಇವತ್ತು ದೊಡ್ಡ ದೊಡ್ಡ ಆಟಗಾರರು ಕೂಡ ಇಲ್ಲಿ ಬಂದೋಗಿದ್ದಾರೆ. ಇಲ್ಲಿ ನಮ್ಮ ಹುಬ್ಬಳ್ಳಿ ನಗರದಲ್ಲಿ ದೊಡ್ಡ ದೊಡ್ಡ ಆಟಗಾರರಿಗೆ ಇವತ್ತು ಏನು ಚಾಂಪಿಯನ್ಸ್ಗಳಿಗೆ ಇವತ್ತು ಅನೇಕ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸುವಂಥ ಕಾರ್ಯ ಆಗಬೇಕು. ಈ ಒಂದು ನೆಹರು ಗ್ರೌಂಡ ಬರೇ ಸಮಾವೇಶಗಳಿಗೆ ಮಾತ್ರ ಮತ್ತು ರಾಜಕೀಯ ಮುಖಂಡರುಗಳಿಗೆ ಮಾತ್ರ ಆಗಬಾರ್ದು. ಇವತ್ತು ಏನಿವತ್ತು ಅನುದಾನದಲ್ಲಿ ಬಂದಂಥ ದುಡ್ಡನ್ನು ಹೆಚ್ಚಿನ ರೀತಿಯಲ್ಲಿ ಬಿಡುಗಡೆ ಮಾಡಿ ಇದಕ್ಕೆ ಅತಿ ಸುಂದರವಾಗಿ ಕಾಣುವಂಥ ಚಿತ್ರಗಳಿರ್ಬೋದು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಒಣಗಿಯ ಅನೇಕ ಇವತ್ತು ನಮ್ಮ ರಾಜ್ಯದಲ್ಲಿರುವಂಥ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳಾಗಬೇಕು, ಪೇಂಟಿಂಗ್ಗಳಾಗಬೇಕು. ಇವತ್ತು ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಇವತ್ತು ಯಾರ್ದೋ ಯಾರೋ ಯಾವ್ಯಾವ ಕಾರ್ಯಕ್ರಮ ಎಲ್ಲೆಲ್ಲಿ ಇವತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಬೇಜವಾಬ್ದಾರಿತನ ದಯವಿಟ್ಟು ಮಾಡಬಾರ್ದು. ನಾ ಮನವಿ ಕಳಕಳಿ ಮನವಿ ಮಾಡ್ಕೋತೀನಿ. ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳು ಆಗಿದಾವೆ. ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದಲ್ಲಿ ಇಡೀ ದೇಶದಾದಂಥ ಭಾಳ ಪ್ರಸಿದ್ಧವಾದಂಥ ಒಂದು ನೆಹರು ಕ್ರೀಡಾಂಗಣ ಅಂದರೆ ಎಲ್ಲಿ ಕೇಳಿದ್ರು ಹುಬ್ಬಳ್ಳಿ ಒಳಗೆ ನೆಹರು ಕ್ರೀಡಾಂಗಣದಲ್ಲಿ ಐತಪ್ಪ ಅಂತಂದರೆ ಜನ ಉತ್ಸಾಹದಿಂದ ಬರ್ತಾರೆ. ಅಂಥ ಉತ್ಸಾಹ ನೋಡಲಿಕ್ಕೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ನಾನು ಮನವಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿ. ಮೇನ್ ಗ್ರೌಂಡ್ ಆಗಿದೆ, ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ದಿನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇಲ್ಲೆಲ್ಲ ಧೂಳಿದೆ ಮತ್ತು ಕರೆಕ್ಟಾಗಿ ಎಲ್ಲ ಗ್ರಾಸ್ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಅರ್ಧ ಮುರ್ದ. ಬರೇ ಇವ್ರ ಪಾಲಿಟಿಕ್ಸ್ ಮಂದಿ ಅವ್ರದ್ದು ಏನರ ಪ್ರಚಾರ ಏನರ ಇದ್ದಾಗ ಅಷ್ಟೆಲ್ಲ ಬಂದು ಮಾಡೋಗ್ತಾರೆ. ಸ್ವರ್ಗ ಸೃಷ್ಟಿ ಮಾಡುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ಚುಕ್ಕಾಣೆ ಹಿಡಿದಿದ್ರು. ಮೋದಿ ಸರ್ಕಾರ ಕಳೆದ 6 ವರ್ಷದಲ್ಲಿ ಭಾರತದಲ್ಲಿ ನರಕ ಸೃಷ್ಟಿ ಮಾಡಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಭಾರತದ ಇತಿಹಾಸದಲ್ಲಿಯೇ ಇಷ್ಟು ಕೆಟ್ಟ ಆರ್ಥಿಕ ಪರಿಸ್ಥಿತಿ ಎಂದು ಕೂಡ ಬಂದಿರಲಿಲ್ಲ. ಕಳೆದ ಬಾರಿ ಕೇಂದ್ರದಲ್ಲಿ 27 ಲಕ್ಷ ಕೋಟಿ ಬಜೆಟ್ ಮಂಡಿಸಲಾಗಿದೆ. ಇದರಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಆದಾಯ ಬಂದಿದೆ ಎಂಬುದು ನಾಳೆಯ ಕೇಂದ್ರ ಸರ್ಕಾರ ಮಂಡಿಸಲಿರುವ ಬಜೆಟ್ನಲ್ಲಿ ತಿಳಿಯಲಿದೆ. 10 ಲಕ್ಷ ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಆದರೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಾಗಿದೆ ಎಂದು ಟೀಕಿಸಿದರು. ದೇಶದ ಆರ್ಥಿಕ ಸ್ಥಿತಿ ಇತಿಹಾಸದಲ್ಲಿಯೇ ಗರಿಷ್ಠ ಮಟ್ಟಕ್ಕೆ ಇಳಿದಿದೆ. ಅವರ ಪ್ರಕಾರ ಜಿಡಿಪಿ 4.5% ಎನ್ನುತ್ತಾರೆ. ಆದರೆ ನನ್ನ ಪ್ರಕಾರ ಜಿಡಿಪಿ 2.5% ಈ ಹದಗೆಟ್ಟ ಆರ್ಥಿಕ ಸ್ಥಿತಿ ಮುಚ್ಚಿ ಹಾಕಲು ಸಿಎಎ ಎನ್ಆರ್ಸಿ ಮೂಲಕ ಜನರ ಗಮನ ಬೇರೆ ಕಡೆ ಸೆಳೆಯಲು ನಾಟಕ ಮಾಡುತ್ತಿದ್ದಾರೆ.
ಇನ್ನು ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಫೈರಿಂಗ್ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿದ ಅವರು, ವಿದ್ಯಾರ್ಥಿಗಳು ರಾಜ್ಘಾಟ್ಗೆ ಹೋಗ್ತಿದ್ರು, ವ್ಯಕ್ತಿ ಸ್ವಾತಂತ್ರ್ಯ ಬೇಕಾ ಎಂದು ಫೈರಿಂಗ್ ಮಾಡುತ್ತಾನೆ. ಮೋದಿ ಅಮಿತ್ ಶಾ ಪ್ರಚೋದನೆಯಿಂದಲೇ ಫೈರಿಂಗ್ ನಡೆದಿದೆ. ಈ ವೇಳೆ ಪೊಲೀಸರು ಮಾತ್ರ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು. ಈ ರೀತಿಯಾದರೆ ದೇಶದಲ್ಲಿ ಭದ್ರತೆ ಎಲ್ಲಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಖಡಕ್ ಪ್ರಶ್ನೆ ಹಾಕಿದ್ದಾರೆ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 8-9% ಇತ್ತು. 8-9% 10 ವರ್ಷಗಳ ಅವಧಿಯಲ್ಲಿ 7-8-9 ಈ ಥರ ಇತ್ತು. ಈಗ ಇವ್ರು ಬಂದಮೇಲೆ ಏನು ಇವ್ ಅವ್ರ ಪ್ರಕಾರನೇ ಮಾತಾಡೋಣ, 4.5%ಗೆ ಆಗ್ಬಿಟ್ಟು ಸ್ವರ್ಗ ಸೃಷ್ಟಿ ಮಾಡ್ತೀವಿ ಅವೆಲ್ಲ. 2 ಕೋಟಿ ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ರು ವರ್ಷಕ್ಕೆ. ಈಗ 45 ವರ್ಷಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಗ್ರೋತು ಹೈಯೆಸ್ಟ್ 45 ವರ್ಷಗಳಲ್ಲಿ ದಿ ಗ್ರೋತ್ ಆಫ್ ದಿ ಅನ್ಎಂಪ್ಲಾಯ್ಮೆಂಟ್ ಇಸ್ ಹೈಯೆಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಹೇಗೆ ಆಯಿತು? ವಾಟ್ ಇಸ್ ದಿ ಇನ್ಫ್ಲೇಷನ್ ರೇಟ್? ಅಲ್ಲಿ ಚೌಟ್ರಿ ಗೋಲ್ಡ್. ವಾಟ್ ಇಸ್ ದಿ ಪ್ರೈಸ್ ರೈಸ್? ಇಂಪೋರ್ಟ್ ಕ್ಷೇತ್ರದಲ್ಲಿ ಏನಾಗಿದೆ ಇವತ್ತು? ಎಕ್ಸ್ಪೋರ್ಟ್ ಕ್ಷೇತ್ರದಲ್ಲಿ ಏನಾಗಿದೆ ದೇಶದಲ್ಲಿ? ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಏನಾಗಿದೆ? ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಏನಾಗಿದ್ದಾವೆ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಏನಾಗಿದೆ? ಯಾವುದಾದ್ರೂ ಕೂಡ ಏರ್ಮುಖವಾಗಿರ್ಬೇಕಲ್ಲ, ಎಲ್ಲ ಇಳಿಮುಖವಾಗಿದ್ದಾವೆ. ದಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟೇಟಸ್ ಆಫ್ ದಿ ಕಂಟ್ರಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ 7 ಲಕ್ಷ ರೂಪಾಯಿ ದೇಣಿಗೆ ನೀಡಲಾಯಿತು. ಹಾಲಿ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಂದ ಸಂಗ್ರಹಿಸಿದ್ದ ಒಟ್ಟು 7 ಲಕ್ಷ ರೂಪಾಯಿಗಳನ್ನು ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಡಿಸಿಸಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಪಿ ರಾಜಾ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ, ಸಮ್ಮೇಳನಕ್ಕೆ ಕೇವಲ 5 ದಿನ ಮಾತ್ರ ಬಾಕಿ ಇದ್ದು ಇಲ್ಲಿಯವರೆಗೂ ಸರ್ಕಾರದಿಂದ ಹಣ ಬಿಡುಗಡೆ ಮಾಡದಿರುವುದು ಖಂಡನಾರ್ಹ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ 7 ಲಕ್ಷ ದೇಣಿಗೆ ಸಂಗ್ರಹಿಸಿ ನೀಡಲಾಗುತ್ತಿದೆ. ಸದ್ಯಕ್ಕೆ ಸಮಯ ಕಡಿಮೆ ಇದ್ದು ಬರುವ ಫೆಬ್ರವರಿ 3ರವರೆಗೆ ಇನ್ನಷ್ಟು ದೇಣಿಗೆ ಸಂಗ್ರಹಿಸುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ನಡೀತಾ ಇರೋದು ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ, ಮತ್ತು ವಿಶೇಷವಾಗಿ ಇದಕ್ಕೆ ಸಾಕಷ್ಟು ಕಾಳಜಿ ವಹಿಸಿ ನಮ್ಮ ಪಕ್ಷದ ವತಿಯಿಂದ ಆದೇಶ ಕೊಟ್ಟಾಗ ಇದನ್ನು ನಾವು ಕಲಬುರಗಿಗೆ ತರಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಮನು ಬಳಗಾರ ಅವರಿಗೆ ಬರೆದಾಗ ಅವರು ಸಿಂಪಿಯವರೆಲ್ಲ ಸೇರಿ ಇವತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಆದ್ಯತೆಯನ್ನು ನೀಡಿ ಮಾನ್ಯತೆಯನ್ನು ನೀಡಿ ಇವತ್ತು ಇಲ್ಲಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ನಾನು ಹೇಳಿದಂಗೆ ಹಬ್ಬದ ವಾತಾವರಣ ಇರಬೇಕಾಗಿತ್ತು, ಆದರೆ ಏನೇ ನ್ಯೂನ್ಯತೆಗಳಿರಲಿ ಲೋಪಗಳಿರಲಿ ನಮ್ಮ ಸಂಪೂರ್ಣ ಸಹಕಾರ ಈ ಸಮ್ಮೇಳನಕ್ಕಿರ್ತದೆ. ಎಲ್ಲ ನಮ್ಮ ಯಾರು ಅತಿಥಿಗಳು ಬರ್ತಾರೆ ಅವರಿಗೆ ಸರಿಯಾದ ರೀತಿಯಾಗಿ ನಾವು ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ನಮ್ಮ ನಾಗರಿಕರದ್ದಾಗ್ತದೆ, ಮತ್ತು ನಮ್ಮಂಥ ಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಹೆಚ್ಚಾಗ್ತದೆ ಇದರಲ್ಲಿ. ಅದೇ ನಿಟ್ಟಿನಲ್ಲಿ ಇನ್ನೂ ಕೂಡ ಸರ್ಕಾರದಿಂದ ಎಷ್ಟು ನಿರೀಕ್ಷೆ ಇತ್ತು ಅಷ್ಟಿನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ನಾವು ಕೂಡ ನಮ್ಮ ಅಳಿಲ ಸೇವೆ ನಮ್ಮ ಪಕ್ಷದ ವತಿಯಿಂದ ಈ ಸಮ್ಮೇಳನಕ್ಕೆ ಆಗಬೇಕು. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಭಾಷೆ ಏನಿದೆ ಇದರ ಇತಿಹಾಸವನ್ನು ನಾವು ಕಾಪಾಡಿಕೊಂಡು ಇದರ ಇತಿಹಾಸವನ್ನು ಜನರಿಗೆ ತಿಳಿಸಿ ಇನ್ನೂ ಹೆಚ್ಚು ರೀತಿಯಲ್ಲಿ ನಮ್ಮ ಯುವಕರಲ್ಲಿ ನಮ್ಮ ಭಾಷೆ ಬಗ್ಗೆ, ನಮ್ಮ ನುಡಿ ಬಗ್ಗೆ ಅವರಲ್ಲಿ ಇನ್ನೂ ಹೆಚ್ಚು ಪ್ರೇರಣೆ ಮಾಡಬೇಕು. ಅವರಿಗೂ ಕೂಡ ಏನು ಈ ಬೆಳೀತಾ ಇರುವಂಥ ಆಂಗ್ಲ ಭಾಷೆಯ ಒಂದು
ಪರಿಣಾಮ ಅವರಿಗೆ ತಟ್ಟಬಾರ್ದು. ಅವರು ಕೂಡ ಎಲ್ಲಾದರೂ ಒಂದು ಕಡೆ ನಮ್ಮ ಸಿರಿಗನ್ನಡದ ಒಂದು ಶ್ರೀಮಂತಿಕೆಗೆ ಪರಿಚಯ ಮಾಡಿಕೊಟ್ರೆ ಇನ್ನು ಮುಂದಿನ ಪೀಳಿಗೆ ಕೂಡ ಅದು ಉಳಿಯುತ್ತದೆ ಅಂದ್ಬಿಟ್ಟು ಒಂದು ನಿಟ್ಟಿನಲ್ಲಿ ಆರ್ಥಿಕವಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಕೆಲವು ನಮ್ಮ ಸಂಘಟನೆಯವರು ಹೋಗಿ ವೈಯಕ್ತಿಕವಾಗಿ ಸಂಗ್ರಹಣೆ ಮಾಡಿದ್ದಾರೆ. ಮಾರ್ಕೆಟ್ಗಳಲ್ಲಿರ್ಬೋದು, ಜಾತ್ರೆಗಳಲ್ಲಿರ್ಬೋದು. ಮೊನ್ನೆ ನಾನು ಕೂಡ ನಮ್ಮ ಗಣರಾಜ್ಯೋತ್ಸವ ಇನ್ನು ಅಂಗವಾಗಿ ನಾವು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಕೂಡ ನಾನು ಸಾರ್ವಜನಿಕವಾಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ಸಾಕಷ್ಟು ಜನರು ಸಾರ್ವಜನಿಕರು 10 ರೂಪಾಯಿಯಿಂದ ಹಿಡ್ಕೊಂಡು 500 ರೂಪಾಯಿ ತನಕ ದೇಣಿಗೆಯನ್ನು ಅಲ್ಲಿ ಕೊಟ್ಟಿದ್ದರು. ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.